ಕ್ಷಮಿಸಿ ಬಿಡು ಕಂದ, ಈ ಕೆಟ್ಟ ವ್ಯವಸ್ಥೆಯಲ್ಲಿ ನಿನ್ನ ಉಳಿಸಿಕೊಳ್ಳಲಾಗಲಿಲ್ಲ. ಯಾಕೋ ಈ ಘಟನೆಯಿಂದ ಮನಸ್ಸು ಬೇಜಾರಾಯಿತು. ಕರೋನಾ ಟೈಮ್ನಲ್ಲಿ ಅದೆಷ್ಟೋ ವರದಿಗಳನ್ನು ಮಾಡಿದಾಗಲೂ ಇಷ್ಟೊಂದು ಭಾವುಕಳಾಗಿರಲಿಲ್ಲ. ಈ ಪುಟ್ಟ ಕಂದಮ್ಮನ ಆ ಕೊನೆಯ 38 ಗಂಟೆಗಳ ಜೀವನ್ ಮರಣದ ವಿಷಯ ಕೇಳಿ ಮನಸ್ಸು ಪ್ರಕ್ಷುಬ್ಧವಾಯಿತು. 10 ಆಸ್ಪತ್ರೆಗಳಿಗೆ ಅಲೆದಾಡಿ ಕಾಲಿಗೆ ಬಿದ್ದು ಬೇಡಿದ್ರು 1 ತಿಂಗಳ ಮಗುವಿಗೆ ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆ ನೀಡಲಿಲ್ಲ. ಇದರ ಪರಿಣಾಮ ಉಸಿರುಗಟ್ಟಿ ಆಸ್ಪತ್ರೆಯ ಗೇಟ್ ಮುಂದೆ ಈ ಮಗು ಪ್ರಾಣ ಬಿಡ್ತು. ಈ ಘಟನೆ ಬ್ರೇಕಿಂಗ್ ಬರೆಯುವಾಗ ಮನಸ್ಸು ತುಂಬ ಭಾರವಾಗಿ ಕಣ್ಣಂಚಲ್ಲಿ ನೀರು ಚಿನುಗಿದ ಅನುಭವವಾಯಿತು. ಮಗುವಿನ ತಂಕಿ ಅಳುತ್ತಿದ್ದ ಆ ತಂದೆಯ ಸಂಕಟ ಕಂಡು ಕರುಳು ಹಿಂಡುವಂತಾಯಿತು. ರಾಜ್ಯ ಸರ್ಕಾರದ ನಕಲಿ ಭರವಸೆಗಳು, ಖಾಸಗಿ ಆಸ್ಪತ್ರೆಗಳ ನರಕ ದರ್ಶನದಿಂದ 10 ಆಸ್ಪತ್ರೆಗಳಿಗೆ ಅಲೆದಾಡಿದ್ರೂ ಚಿಕಿತ್ಸೆ ಸಿಗದೆ ಆ ಮಗು ಉಸಿರುಗಟ್ಟಿ ನರಳಿ ನರಳಿ ಪ್ರಾಣ ಬಿಡ್ತು. ಆ ಮಗುವಿನ ಅಂತಿಮ ಕ್ಷಣಗಳನ್ನು ನೆನಪಿಸಿಕೊಂಡ್ರೇ ಮೈ ಜುಮ್ ಅನಿಸುತ್ತೆ. ಆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ಆಂಬ್ಯುಲೆನ್ಸ್ ಇಲ್ಲದೆ ಟೂ ವೀಲರ್ ಆಟೋ ಮೂಲಕವೇ ಬರೋಬ್ಬರಿ ಬೆಂಗಳೂರಿನಲ್ಲಿ 200 ಕಿಲೋಮೀಟರ್ ಓಡಾಡಿದ್ರು. ಹಸುಗೂಸಿನ ಬಲಿ ಪಡೆದ ನಂತರ ಸರ್ಕಾರದ ಸಚಿವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು. ಹೈಫೈ ಸಿಟಿ, ಟೆಕ್ನಾಲಜಿ ಟಾಪ್ ಸಿಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರುವ ಈ ನಮ್ಮ ಬೆಂಗಳೂರಲ್ಲಿ ಈ ಮುಗ್ಧಜಿ ಕಂದನ ಉಳಿಸ್ಕೊಳ್ಳೋಕ್ಕೆ ಆಗಲೇ ಇಲ್ವಲ್ಲ. ಕಣ್ಣು ಬಿಡು ಸರ್ಕಾರ, ಈಗಲಾದರೂ ಈ ಘನಘೋರ ಸಾವಿಗೆ ಹೊಣೆ ಯಾರು? ಖಾಸಗಿ ಆಸ್ಪತ್ರೆನಾ, ಸರ್ಕಾರನಾ?